ಎಲ್ಲೆಲ್ಲಿ ದೀನ ದಲಿತರ ನೊಂದ ಜೀವಿಗಳ ಸೇವೆ ಆಗುತ್ತೆ ಅಲ್ಲಿ ಭಗವಂತ ಪ್ರತ್ಯಕ್ಷ ಇರ್ತಾನೆ. ಅವರ ನೋವನ್ನು ನಲಿವನ್ನು ಪರಿಹಾರ ಮಾಡುವವರೆಲ್ಲ ಧನ್ಯ ಜೀವಿಗಳು. ಅದೆಷ್ಟು ಜನ ಸಮಾಜದ ಕೆಲಸವನ್ನು ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ಭಗವಂತನನ್ನು ಕಾಣು ಅಂತ ಸ್ವಾಮಿ ರಾಮಾನುಜರು ಹೇಳಿದರು. ಇವರಲ್ಲಿ ನಿಜವಾಗಿ ಭಗವಂತನನ್ನು ನೋಡಬಹುದು. ಸೇವಾ ಜೀವನ ಅನ್ನುವಂಥದ್ದು ಆ ಭಗವಂತನ ಹತ್ತಿರಕ್ಕೆ ಹೋಗುವಂತಹ ಮಾರ್ಗ ಅದು. ನಮ್ಮೆಲ್ಲರಿಗೂ ಭಗವಂತನ ಕೃಪೆಯಿಂದ ಈ ಮನುಷ್ಯ ಜೀವನ ಸಿಕ್ಕಿದೆ. ಈ ಮನುಷ್ಯ ಜೀವನ ಮತ್ತೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಹಿಂದೆ ಇತ್ತ ಗೊತ್ತಿಲ್ಲ, ಈಗಂತೂ ಸಿಕ್ಕಿದೆ. ಈ ಒಂದು ಅವಧಿಯಲ್ಲಿ ಆದಷ್ಟು ಸಮಾಜದ ಸೇವೆಯನ್ನು ಕೈಂಕರ್ಯವನ್ನು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಿಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಪ್ರತಿನಿತ್ಯ ಈ ಜೀವ ಜಗತ್ತಿಗೆ ಚೈತನ್ಯವನ್ನು ಬೆಳಕನ್ನು ನುಡುವ ಆ ಸೂರ್ಯನಾರಾಯಣ ಪೂರ್ವ ದಿಗಂತದಲ್ಲಿ ಹುಟ್ಟಿ ತನ್ನ ಯಾತ್ರೆಯನ್ನೆಲ್ಲ ಮುಗಿಸಿ ಪಶ್ಚಿಮ ದಿಗಂತಕ್ಕೆ ತಲುಪುತ್ತಾನೆ. ಸೂರ್ಯನ ಬೆಳಕು ಸಮಾಜದ ಮೇಲೆ ಈ ಮನುಕುಲದ ಮೇಲೆ ಪ್ರಸಾರ ಆಗಿ ಅವರೆಲ್ಲರಿಗೆ ಒಳ್ಳೆಯ ಚೈತನ್ಯವನ್ನು ಕೊಡ್ತಾನೆ. ಇದು ಅವನ ನಿತ್ಯ ಕಾಯಕ. ಅದು ಆ ಬೆಳಕು ಎಲ್ಲ ಕಡೆ ಹರಡಿದಾಗ ಎಷ್ಟೋ ಹೂವುಗಳು, ಹೂವಿನ ತೋಟಗಳು, ಎಷ್ಟು ಸತ್ಪ್ರೇರಣೆಗಳನ್ನು ಪಡೆದು ಮಾಡ್ತಾ ಇರುವಂತಹ ಕಾರ್ಯಕ್ಷೇತ್ರಗಳು ಅದೆಲ್ಲವೂ ಬೆಳಕಾಗತ್ತೆ, ಬೆಳಕು ಕಾಣುತ್ತೆ. ನಾವು ಪ್ರತಿನಿತ್ಯ ಹತ್ತಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತೇವೆ. ಸಮಾಜ ಸೇವೆ ಮಾಡ್ತಾ ಇರುವಂತಹ ಅನೇಕ ವ್ಯಕ್ತಿಗಳ ಸಂಪರ್ಕವನ್ನು ಮಾಡ್ತೇವೆ. ಅವರಿಂದ ನಮ್ಮ ಕಾರ್ಯಕ್ಕೂ ಪ್ರೇರಣೆ ಸಿಗುತ್ತೆ. ಅಂತಹ ಪ್ರೇರಣೆ ನೀಡುವಂತಹ ಕಾರ್ಯ ಇವತ್ತು ಇಲ್ಲಿ ನಡೆದಿದೆ. ನಮ್ಮ ಕಲ್ಯಾಣ ನಗರಿಯಲ್ಲಿ ಕನ್ನಡ ಸಾಹಿತ್ಯದ ರಸ ಋಷಿ ಡಿ ವಿ ಜಿಯವರ ನಿವಾಸ ಇರುವಂತಹ ರಸ್ತೆ ಇದು. ನಾವು ಅನೇಕ ಬಾರಿ ಈ ರಸ್ತೆಗೆ ಬಂದಿದ್ದೇವೆ ಡಿ ವಿ ಜಿಯವರ ಜೊತೆ ಮಾತಾಡಲಿಕ್ಕೆ. ಅಂತಹ ಡಿ ವಿ ಜಿ ಶುಭ ನಾಮಾಂಕಿತ ರಸ್ತೆಯಲ್ಲಿ ಇವತ್ತು ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಇದು ಅಬಲಾಶ್ರಮ ಅಲ್ಲ, ಇದು ಸಬಲಾಶ್ರಮ. ಇದು ಎಲ್ಲೆಲ್ಲಿ ದೀನ ದಲಿತರ ನೊಂದ ಜೀವಿಗಳ ಸೇವೆ ಆಗುತ್ತೆ ಅಲ್ಲಿ ಭಗವಂತ ಪ್ರತ್ಯಕ್ಷ ಇರ್ತಾನೆ. ಅವರ ನೋವನ್ನು ನಲಿವನ್ನು ಪರಿಹಾರ ಮಾಡುವವರೆಲ್ಲ ಧನ್ಯ ಜೀವಿಗಳು. ಸ್ವಾಮಿ ರಾಮಾನುಜರು ಸಾವಿರ ವರ್ಷಗಳ ಹಿಂದೆ ಈ ನೆಲದಲ್ಲಿ ಅವತರಿಸಿ ಈ ಸಮಾಜ ರೂಪಿ ಭಗವಂತನನ್ನು ಸೇವೆ ಮಾಡುವಂತಹ ಪ್ರಕ್ರಿಯೆಯನ್ನು ಆ ಕಾಲಕ್ಕೆ ತೋರಿಸ್ಕೊಟ್ಟಂಥವರು. ಸಮಾಜದಲ್ಲಿ ತೀರ ಹಿಂದುಳಿದಂತಹ ಜನರನ್ನೆಲ್ಲ ಮೇಲಕ್ಕೆತ್ತಿದಂತಹ ಆಚಾರ್ಯರು ಜಗದಾಚಾರ್ಯರು. ಅವರು ಒಂದು ಮಾತು ಹೇಳ್ತಾರೆ, ತತ್ತನೋ ಸೇವಾ ಈಶ್ವರ ಸೇವಾ. ಸಮಾಜ ರೂಪಿ ಭಗವಂತ ಎಲ್ಲಿರ್ತಾನೆ ಅಂದರೆ ಇಂತಹವರ ಹತ್ತಿರ ಇರ್ತಾನೆ. ಅವರ ಸೇವೆ ಮಾಡುವುದರಿಂದ ಭಗವಂತನ ಪೂಜೆ ಮಾಡದಂತಾಗತ್ತೆ, ಭಗವಂತನ ಸೇವೆ ಮಾಡದಂತಾಗತ್ತೆ. ಇವತ್ತು ಈ ಸಬಲಾಶ್ರಮಕ್ಕೆ ಬಂದಿದ್ದು ಒಂದು ಸಂಸ್ಥೆಗೆ ಭೇಟಿ ನೀಡಿದ ಅನುಭವ ನಮಗೆ ಬರೋದಿಲ್ಲ, ಒಂದು ದೇವಸ್ಥಾನಕ್ಕೆ ಬಂದಂತಹ ಅನುಭವ ನಮಗೆ ಆಗುತ್ತೆ. 115 ವರ್ಷಗಳ ಹಿಂದೆ ಶುಭಾರಂಭಗೊಂಡಂತಹ ಈ ಸಂಸ್ಥೆ ನಿರಂತರವಾಗಿ ಇದು ಬೆಳಕು ನೀಡ್ತಾ ಇದೆಯಲ್ಲ, ಅದು ಅದ್ಭುತವಾದಂತಹ ಕಾರ್ಯ. ಪ್ರಾತಸ್ಮರಣೀಯರಾದಂತಹ ಚಕ್ರವರ್ತಿ ವೆಂಕಟವರದ ಹೆಂಗಾರ ಭರದ ಹೆಂಗೆ ಅವರು 115 ವರ್ಷಗಳ ಹಿಂದೆ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಈಗಿನ ಸಮಾಜ ಸ್ಥಿತಿಗೂ 100 ವರ್ಷ ಹಿಂದಿನ ಸಮಾಜ ಸ್ಥಿತಿಗೂ ಅಜಗಜಾಂತರ. ಒಬ್ಬ ಹೆಣ್ಣು ಮಗಳು ವಿಧವೆಯನ್ನು ವಿವಾಹ ಆದರು, ಕೃಷ್ಣಮ್ಮ ಅನ್ನೋರನ್ನ. ಅದರ ಜೊತೆಗೆ ವಿಧವೆಯರು ಖಂಡಿತ ಅಬಲರಾಗಬಾರದು, ಸಬಲರಾಗಬೇಕು ಅನ್ನೋದಕ್ಕೋಸ್ಕರ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಅವರ ಸ್ವಂತ ಮನೆಯನ್ನೇ ಆಶ್ರಮವನ್ನಾಗಿ ಮಾಡಿ ಅವತ್ತೊಂದು ಒಳ್ಳೆಯ
ವಿಚಾರಧಾರೆಯನ್ನು ಇಟ್ಕೊಂಡು, ಉದಾತ್ತವಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ಇಲ್ಲಿ ಆ ಕೃಷ್ಣಮ್ಮನ ಬದುಕಿನಲ್ಲಿ ಒಂದು ದೀಪವನ್ನು ಹಚ್ಚಿಟ್ರು. ಆದರೆ ಈ 115 ವರ್ಷಗಳ ನೋಡಿದ್ರೆ ಅದೆಷ್ಟು ಜನರ ಬದುಕಿನಲ್ಲಿ ಈ ದೀಪ ಬೆಳಗ್ತಾ ಇದೆ, ದೀಪಾವಳಿಯಾಗಿ ಬೆಳಗ್ತಾ ಇದೆ. ಈ ಎಲ್ಲ ತಾಯಂದಿರ ಬದುಕಿನಲ್ಲಿ ಆ ಬದುಕಿಗೆ ಒಂದು ಅರ್ಥ ಸಿಕ್ಕಿದೆ, ಒಂದು ನೆಲೆ ಸಿಕ್ಕಿದೆ, ಒಂದು ಚೈತನ್ಯ ಸಿಕ್ಕಿದೆ. ಇದು ಒಂದು ಸಾರ್ಥಕವಾದಂತಹ ಸಮಾಜ ಕಾರ್ಯ, ಇದು ಸಮಾಜ ಸೇವೆ. ಎಂತಹ ಭಗವಂತನ ಕಲ್ಪನೆ ಅಂದರೆ ಎಂತೆಂಥವ್ರನ್ನೆಲ್ಲ ಇಲ್ಲಿ ಸೇರಿಸ್ತಾನೆ, ಅವರಿಂದ ಸೇವೆ ಮಾಡಿಸ್ತಾನೆ. ಇದು ನಿಜವಾದಂತಹ ಭಗವಂತನ ಪೂಜೆ, ಇದು ನಿಜವಾದಂತಹ ಪೂಜೆ. ಈ ಒಂದು ಅಬಲಾಶ್ರಮ ಹೀಗೆ ಬೆಳಗಲಿ, 106 ವರ್ಷ ಬೆಳೆದು ಇಲ್ಲಿರುವಂಥ ಅನೇಕರಿಗೆ ಅನೇಕ ರೀತಿಯ ಒಂದು ಹೊಸ ಮಾರ್ಗವನ್ನು, ಹೊಸ ದೃಷ್ಟಿಯನ್ನು ಇದು ಕೊಡುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ನಮ್ಮ ರಂಗದೊರೆಯವರು ಇವತ್ತು ಇಲ್ಲಿ ಉಪಸ್ಥಿತರಾದರೆ ಅವರ ಶ್ರೀಮತಿಯವರು ಒಂದು ಒಳ್ಳೆಯ ಸೇವಾ ಸಂಸ್ಥೆಯನ್ನು ಅಲ್ಲಿ ಮಾಡಿ ಎಷ್ಟು ಜನಕ್ಕೆ ನೆಮ್ಮದಿ ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಯೋಚನೆ ಮಾಡಿದ್ರೆ ಇಂತಹ ಸಮಾರಂಭಗಳಿಗೆ ಹೋದಾಗಲೆಲ್ಲ ನಮ್ಮ ಅನುಭವ ಅಂದರೆ ಅದೆಷ್ಟು ಜನ ಸಮಾಜದ ಕೆಲಸವನ್ನು, ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ಭಗವಂತನನ್ನು ಕಾಣು ಅಂತ ಸ್ವಾಮಿ ರಾಮಾನುಜರು ಹೇಳಿದರು. ಇವರಲ್ಲಿ ನಿಜವಾಗಿ ಭಗವಂತನನ್ನು ನೋಡಬಹುದು. ಸೇವಾ ಜೀವನ ಅನ್ನುವಂಥದ್ದು ಆ ಭಗವಂತನ ಹತ್ತಿರಕ್ಕೆ ಹೋಗುವಂತಹ ಮಾರ್ಗ ಅದು. ನಮ್ಮೆಲ್ಲರಿಗೂ ಭಗವಂತನ ಕೃಪೆಯಿಂದ ಈ ಮನುಷ್ಯ ಜೀವನ ಸಿಕ್ಕಿದೆ. ಈ ಮನುಷ್ಯ ಜೀವನ ಮತ್ತೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಹಿಂದೆ ಇತ್ತ ಗೊತ್ತಿಲ್ಲ, ಈಗಂತೂ ಸಿಕ್ಕಿದೆ. ಈ ಒಂದು ಅವಧಿಯಲ್ಲಿ ಆದಷ್ಟು ಸಮಾಜದ ಸೇವೆಯನ್ನು, ಕೈಂಕರ್ಯವನ್ನು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅಬಲಾಶ್ರಮದ ಎಲ್ಲ ತಾಯಂದಿರಿಗೆ ನಾನು ಭಗವಂತನ ಶ್ರೀಕೃಷ್ಣನ ಪರಿಪೂರ್ಣ ಅನುಗ್ರಹವನ್ನು ಅವರಿಗೆ ತಲುಪಿಸ್ತಾ ಈ ಕೆಲಸ ಹೀಗೆ ನಿರಂತರವಾಗಿ ನಡೀಲಿ. ಈ ಸಮಾಜದಲ್ಲಿ ಈ ವೈಧವ್ಯ ಅನ್ನೋವಂಥದ್ದು ಇಲ್ಲದೇ ಇರಲಿ, ಯಾಕೆಂದರೆ ಈ ಆಶ್ರಮ ಆದ ಮೇಲೆ ಆ ವೈಧವ್ಯ ಹಿಂದಕ್ಕೆ ಹೋಗುತ್ತೆ. ನನಗೆ ನೆನಪಾಗ್ತಾ ಇರೋದು ಸುಮಾರು 200-150 ವರ್ಷಗಳ ಹಿಂದೆ ನಮ್ಮ ಪುಟ್ಟ ಗ್ರಾಮ ಮೇಲುಕೋಟೆಯಲ್ಲಿ ಹೀಗೆ 3-4 ಬಾಲ ವೈಧವ್ಯ ಆದಾಗ ಅಲ್ಲಿನ ಹಿರಿಯ ಚೇತನರು ಎಲ್ಲ ಸೇರಿ ನೀವು ಮನೆ ಒಳಗಡೆ ಕೂತ್ಕೋಬಾರ್ದು, ಮನೆಯಿಂದ ಹೊರಕ್ಕೆ ಬರಬೇಕು ಅಂತ ಹೇಳಿ ಅಲ್ಲಿರುವಂತಹ ಒಂದು ಶಾಲೆಯಲ್ಲಿ ಅವರನ್ನು ಅಧ್ಯಾಪಕರನ್ನಾಗಿ ಮಾಡಿದರು. ಆ ಕಾಲಕ್ಕೆ ಬಹಳ ದೊಡ್ಡ ವಿಚಾರ ಅದು, ಹೊರಗೆ ಬರಬಾರ್ದು ಅಂತ ಇದ್ದಂತಹ ಸಮಯದಲ್ಲಿ ನಮ್ಮ ವೆಂಕಟ ವರದಯ್ಯಂಗಾರ ಅವರು ಇವತ್ತು ಪ್ರಾತಸ್ಮರಣೀಯರು. ಕೃತಜ್ಞತಾ ದಿನ ಅಂತ ಇದು ನಿಜಕ್ಕೂ ಅರ್ಥಪೂರ್ಣವಾದಂತಹ ಸಮಾರಂಭ. ನಾವು ಪ್ರತಿನಿತ್ಯ ಭಗವಂತನಿಗೆ ಕೃತಜ್ಞತೆ ಹೇಳಬೇಕು. ಶ್ರೀಮದ್ ಭಾಗವತದ 12ನೆಯ ಸ್ಕಂದದಲ್ಲಿ ಒಂದು ಲಿಸ್ಟ್ ಕೊಡ್ತಾರೆ, ಈ ಪ್ರಕೃತಿಗೆ ಕೃತಜ್ಞತೆಯನ್ನು ಹೇಳಬೇಕು, ಪಂಚಭೂತಗಳಿಗೆ ಕೃತಜ್ಞತೆಯನ್ನು ಹೇಳಬೇಕು, ನಮ್ಮನ್ನು ಹೊತ್ತಂತಹ ಈ ಭೂಮಿಗೆ ಕೃತಜ್ಞತೆಯನ್ನು ಹೇಳಬೇಕು, ಪರಿಸರದಲ್ಲಿ ಆಗುವಂತಹ ಎಲ್ಲ ಪ್ರಕ್ರಿಯೆಯು ನಮಗೆ ಅನುಕೂಲವಾಗಲಿ ಅಂತ ಅದಕ್ಕೆ ಕೃತಜ್ಞತೆಯನ್ನು ಹೇಳಬೇಕು. ಅಂತಹ ಕೃತಜ್ಞತಾ ದಿನ ಇಲ್ಲಿ ಆ ವೆಂಕಟವರದಯ್ಯಂಗಾರ ಅವರ ನೆನಪಿನಲ್ಲಿ, ಮತ್ತು ಅವತ್ತಿನಿಂದ ಇವತ್ತಿನವರೆಗೆ ಈ ಅಬಲಾಶ್ರಮದಲ್ಲಿ ಸೇವೆ ಮಾಡ್ತಾ ಇರುವಂಥ ಎಲ್ಲ ಪುಣ್ಯ ಜೀವಿಗಳಿಗೆ ಭಗವಂತನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ಬಿ ವಿ ಶೇಷ ಅವರು ಹೀಗೆ ಅವರ ಜೀವನದ ನನಗೂ ಅವರಿಗೂ ಬಹಳ ವರ್ಷದ ನಂಟು. ನಮ್ಮ ಇಡೀ ರಾಷ್ಟ್ರದಲ್ಲಿ ಅದೆಷ್ಟು ಸಂತರು, ಆಚಾರ್ಯರು, ಅವಧೂತರೆಲ್ಲ ಅವತರಿಸಿ ಈ ಮನುಕುಲ ಉದ್ಧಾರ ಆಗಬೇಕು ಅಂತ ಮಾಡಿದಂಥವರು, ನಮ್ಮ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳನ್ನೆಲ್ಲ ಉಳಿಬೇಕು ಅಂತ ಮಾಡಿದವರು, ಸುದೈವದಿಂದ ಕಳೆದ 9 ವರ್ಷಗಳಿಂದ ನಮ್ಮ ಸಂಸ್ಕೃತಿಗೆ, ನಮ್ಮ ಧರ್ಮಕ್ಕೆ ಒಂದು ಹೊಸ ರೂಪ, ಹೊಸ ಚೈತನ್ಯ ಸಿಕ್ಕಿದೆ. ಇಂತಹ ಸೇವಾ ಕಾರ್ಯಗಳನ್ನೆಲ್ಲ ನಿರಂತರ ಮಾಡುವಂತಹ ಸ್ಫೂರ್ತಿ ನಮಗೆ ಸಿಕ್ಕಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.